ಇದು ಸಿದ್ದರಾಮಯ್ಯ ಅವರ ಕೊನೆಯ ಚುನಾವಣೆ ಗೌರವಯುತವಾಗಿ ರಾಜಕೀಯ ನಿವೃತ್ತಿಗೆ ಅವಕಾಶವನ್ನ ಮಾಡಿಕೊಡಿ ಸಿದ್ದರಾಮಯ್ಯ ಪರ ಪುತ್ರ ಡಾಕ್ಟರ್ ಯತೀಂದ್ರ ಭಾವನಾತ್ಮಕವಾಗಿ ಭಾಷಣವನ್ನ ಮಾಡಿದ್ದಾರೆ ಈ ಮುಖಾಂತರವಾಗಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಅಂತ ಕೈ ಮುಗಿದು ಮತಯಾಚನೆಯನ್ನ ಮಾಡಿದ್ದಾರೆ ಡಾಕ್ಟರ್ ಯತೀಂದ್ರ ಕೊನೆಯ ಚುನಾವಣೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಸಿದ್ದು ಪುತ್ರ ವರುಣಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಅಭ್ಯರ್ಥಿಯಾಗಿ ನಿಲ್ತಾರೆ ಮತ್ತು ಅದೊಂದೇ ಕ್ಷೇತ್ರದಲ್ಲಿ ನಿಲ್ತಾರೆ ಅಂತ ಯಾವಾಗ ಗೊತ್ತಾಯ್ತೋ ಆಗಿನಿಂದಲೇ ಬಿಜೆಪಿ ಮತ್ತು ಜೆಡಿಎಸ್ ಸಖತ್ ಕಸರತ್ತನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸಿದ್ವಿ ಹೇಗಾದರೂ ಮಾಡಿ ವಿರೋಧ ಪಕ್ಷದ ಬಹುದೊಡ್ಡ ನಾಯಕನನ್ನ ಸೋಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಣ ತೊಟ್ಟಿರುವಂತದ್ದು ಸಿದ್ದರಾಮಯ್ಯನವರು ಕೂಡ ಈ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ವಿಚಲಿತರಾಗಿರೋದನ್ನು ಕೂಡ ಗಮನಿಸಬಹುದು ಕಾರಣ ವರುಣ ಕ್ಷೇತ್ರಕ್ಕೆ ಕೇವಲ ನಾಮಪತ್ರ ಸಲ್ಲಿಕೆ ಮಾಡೋಕೆ ಮಾತ್ರ ಹೋಗ್ತೀನಿ ಉಳಿದಿದ್ದೆಲ್ಲ ಯತೀಂದ್ರ ನೋಡ್ಕೊಳ್ತಾನೆ ಅಂತ ಹೇಳಿದವರು ಇದೀಗ ವರುಣ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಲಿಂಗಾಯತ ಸಮುದಾಯದ ಮತಗಳು ನಿರ್ಣಾಯಕ ಅನ್ನುವಂತ ಕಾರಣಕ್ಕೆ ವಿ ಸೋಮಣ್ಣ ಅವರನ್ನ ಬಿಜೆಪಿ ಅಖಾಡಕ್ಕೆ ಇಳಿಸಿದೆ ಕಾರಣ ಸಿದ್ದರಾಮಯ್ಯ ಅವರನ್ನ ಸೋಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೋ ಇದೀಗ ಪುತ್ರ ಯತೀಂದ್ರ ಅವರು ಅಲ್ಲಿ ಹಾಲಿ ಶಾಸಕರು ಕೂಡ ಇದೇ ಸಂದರ್ಭದಲ್ಲಿ ಅವರು ಮನವಿ ಮಾಡ್ತಾ ಇದ್ದಾರೆ ತಂದೆಗೆ ಓಟ್ ಹಾಕಿ ಇದೇ ಲಾಸ್ಟ್ ಎಲೆಕ್ಷನ್ ಅವರದು ಹಾಗಾಗಿ ಗೌರವಯುತವಾಗಿ ಅವರು ನಿವೃತ್ತಿಯನ್ನು ಹೊಂದಬೇಕು ಅಂತಂದ್ರೆ ನೀವು ಗೆಲ್ಲಿಸಲೇಬೇಕು ಅಂತ ಭಾವನಾತ್ಮಕವಾಗಿ ಮತದಾರರನ್ನು ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದೆಷ್ಟು ಮಟ್ಟಿಗೆ ವರ್ಕ್ ಔಟ್ ಆಗುತ್ತೆ ಅಲ್ಲಿನ ಜನರು ಆ ಭಾವನಾತ್ಮಕ ಮಾತಿಗೆ ಕೇವಲ ಚಪ್ಪಾಳೆ ಹೊಡೆದು ಸುಮ್ಮನೆ ಆಗ್ತಾರಾ ಅಥವಾ ಮತ ಹಾಕ್ತಾರಾ ಅನ್ನುವಂತದ್ದು ರಿಸಲ್ಟ್ ದಿನ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದು ಬಿಜೆಪಿ ಅವರು ಮತ್ತು ಜೆಡಿಎಸ್ ನವರು ಒಂದು ಸಿದ್ದರಾಮಯ್ಯನವರನ್ನ ವರುಣ ಕ್ಷೇತ್ರಕ್ಕೆ ಸೀಮಿತ ಮಾಡಿಬಿಡಬೇಕು ಬೇರೆ ಕ್ಷೇತ್ರಗಳಿಗೆ ಅವರು ಹೋಗಿ ಅಬ್ಬರದ ಪ್ರಚಾರಗಳನ್ನು ಮಾಡಬಾರದು ಅಂತ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರು ಸಿದ್ದರಾಮಯ್ಯನವರು ಬೇರೆ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡಿದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ ಆಗ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಕೇವಲ ವರುಣ ಕ್ಷೇತ್ರದಲ್ಲೇ ಅವರನ್ನ ಸೀಮಿತ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ನಿಲ್ಲಿಸಿರುವಂತದ್ದು ಇನ್ನೊಂದು ಕಡೆಯಲ್ಲಿ ಲಿಂಗಾಯತ ಸಮುದಾಯದ ಮತಗಳು ನಿರ್ಣಾಯಕ ಆಗಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರನ್ನ ಅಲ್ಲಿ ಸೋಲಿಸಬೇಕು ಅನ್ನುವಂತ ಪ್ಲಾನ್ ಅನ್ನು ಮಾಡಿ ವಿ ಸೋಮಣ್ಣ ಅವರನ್ನ ನಿಲ್ಲಿಸಿತು ಮಡುವರಿಗೋಸ್ಕರ ನಮ್ಮ ದಲಿತ ಸಮುದಾಯದವರಿಗೋಸ್ಕರ ಅಲ್ಪಸಂಖ್ಯಾತರಿಗೋಸ್ಕರ ಹಿಂದುಳಿದ ವರ್ಗದವರಿಗೋಸ್ಕರ ರೈತರಿಗೋಸ್ಕರ ಮಹಿಳೆಯರಿಗೋಸ್ಕರ ಇಡೀ ರಾಜಕೀಯ ಜೀವನದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಕೊನೆಯ ಚುನಾವಣೆಯಲ್ಲಿ ನಿಂತಾಗ ದಯವಿಟ್ಟು ನೀವೆಲ್ಲ ಅವ್ರನ್ನ ಗೆಲ್ಲಿಸಿ ಅವರು ಗೌರವದಿಂದ ಚುನಾವಣಾ ರಾಜಕೀಯದಿಂದ ನಿವೃತ್ತರಾಗುತ್ತೆ ನೀವೆಲ್ಲ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ಬಡವರಿಗೋಸ್ಕರ ನಮ್ಮ ದಲಿತ ಸಮುದಾಯದವ್ರಿಗೋಸ್ಕರ ಅಲ್ಪಸಂಖ್ಯಾತ ಪ್ರಕಾರ 45-50 ಸಾವಿರ ಕೋಟಿ ಹಣ ಇಟ್ಟಿರಬೇಕಾಗಿತ್ತು ಆದ್ರೆ ಅವರು ಬರೀ 25,000 ಕೋಟಿ ಇಟ್ಟಿದ್ದಾರೆ 5 ವರ್ಷದಿಂದ ಸಿದ್ದರಾಮಯ್ಯ ಅವರು ತಮ್ಮ ಕೊನೆ ಬಜೆಟ್ ಅಲ್ಲಿ 28,000 ಕೋಟಿ ಇಟ್ಟಿದ್ರು ಇವರು 5 ವರ್ಷ ಆದ್ಮೇಲೂ ಅಷ್ಟೇ ಇಟ್ಟಿದ್ದಾರೆ ಕಾನೂನು ಪ್ರಕಾರ ನ್ಯಾಯವಾಗಿ ಬಜೆಟ್ ಅಲ್ಲಿ ಬರಬೇಕಾದ ಹಣ ಕೂಡ ದಲಿತ ಸಮುದಾಯದ ಬಂಧುಗಳಿಗೆ ಸಿಕ್ಕೇ ಇರೋಂಗೆ ಬಿಜೆಪಿ ಅವರು ಮಾಡಿದ್ದಾರೆ ಹಾಗಾಗಿ ಬಡವರ ವಿರೋಧಿ ದಲಿತ ವಿರೋಧಿ ಬಿಜೆಪಿ ಸರ್ಕಾರ ಕಿತ್ತು ಬಿಸಾಕ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಬೇಕು ಮತ್ತೆ ಇದು ಸಿದ್ದರಾಮಯ್ಯ ಅವರು ಕೊನೆ ಚುನಾವಣೆ ಏನ್ ಮಾಡಿದ್ದಾರೆ ಅಂತಂದ್ರೆ ಬಡವ್ರ ಜೀವನ ಪೂರ್ತಿ ಕಷ್ಟ ಮಾಡಿಟ್ಬಿಟ್ಟಿದ್ದಾರೆ ಇವತ್ತು ಈ ಬಿಜೆಪಿ ಅವ್ರಿಗೆ ಗೊತ್ತಾ ಸರ್ಕಾರದ ಹಣ ತೆಗೆದುಕೊಂಡು ಬಡವ್ರಿಗಾಗ್ಲಿ ಅಥವಾ ನಮ್ಮ ಶೋಷಿತ ವರ್ಗದವ್ರು ಅದು ದಲಿತ ಸಮುದಾಯದವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಇನ್ನುಳಿದ ವರ್ಗದವರಾಗಿರ್ಬೋದು ಇವ್ರ ಮೇಲೆ ಖರ್ಚು ಮಾಡಿದ್ರೆ ಸಾಕು ಸರ್ಕಾರಿ ಹಣ ವ್ಯರ್ಥ ಆಗೋಗುತ್ತೆ ಅಂತ ನಂಬ್ತಾರೆ ಅವ್ರು ಏನಿದ್ರು ಹಣ ಯಾವತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ಶ್ರೀಮಂತರು ಇರ್ತಾರಲ್ಲ ಅವ್ರಿಗೆ ಖರ್ಚು ಮಾಡೋದು ಇವತ್ತು ದೇಶದಲ್ಲಿ ದೊಡ್ಡ ಯಜಮಾನಿಗೆ ಒಂದು ಮನೆಗೆ ಒಬ್ರು ಯಜಮಾನಿ ಅಂತ ಇರ್ತಾರೆ ಆ ಪ್ರತಿಯೊಂದು ಮನೆ ಯಜಮಾನಿಗೆ ಅವ್ರ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿ ಹಾಕ್ತೀವಿ ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ 2,200 ರೂಪಾಯಿ ಆಗಿದೆ ನಾವು 2,000 ರೂಪಾಯಿ ಕೊಟ್ರೆ ಏ ಪ್ಲೀಸ್ ನಾವು 2,000 ರೂಪಾಯಿ ಕೊಟ್ರೆ ಆ 2,000ದಲ್ಲಿ 1,200 ರೂಪಾಯಿ ಗ್ಯಾಸ್ ಸಿಲಿಂಡರ್ಗೆ ಉಪಯೋಗಿಸಿ ಇನ್ನು 800 ರೂಪಾಯಿ ನೀವು ಮನೆ ಖರ್ಚಿಗೆ ಉಪಯೋಗಿಸ್ಕೋಬಹುದು ಅದೇ ರೀತಿ ಪ್ರತಿ ಮನೆಗೆ ಇದ್ಮೇಲೆ 200 ಯೂನಿಟ್ ಕರೆಂಟ್ ಫ್ರೀ ಆಗಿ ಕೊಡ್ತೀವಿ ಯಾರು ಕೂಡ 200 ಯೂನಿಟ್ಗಿಂತ ಜಾಸ್ತಿ ಕರೆಂಟ್ 200 ಯೂನಿಟ್ಗಿಂತ ಜಾಸ್ತಿ ಕರೆಂಟ್ ಹಳ್ಳಿಗಳಲ್ಲಿ ಉಪಯೋಗಿಸಲ್ಲ ಅದ್ರ ಅರ್ಥ ಇನ್ಮೇಲೆ ನೀವು ಕರೆಂಟ್ ಬಿಲ್ಲೇ ಕಟ್ಟಂಗಿಲ್ಲ ಫ್ರೀಯಾಗಿ ಕರೆಂಟ್ ಸಿಗುತ್ತೆ ಮತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ಜಾಸ್ತಿ ಮಾಡ್ಕೊಂಡು ಹೋಗಿದೆ ಅದಕ್ಕೆ ಇವತ್ತು ಏನಾಗುತ್ತೆ ಎಲ್ಲದ್ರ ಬೆಲೆ ಅದ್ರ ಬೆಲೆ ಜಾಸ್ತಿ ಆಗೋಗ್ಬಿಟ್ಟಿದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಅಡುಗೆ ಎಣ್ಣೆ ತಿಂಡಿ ಪದಾರ್ಥಗಳು ಎಲ್ಲದ್ರ ಬೆಲೆ ಜಾಸ್ತಿ ಏನ್ ಸುಮ್ಮನೆ
ಎಲ್ಲಾದ್ರೂ ಬೆಲೆ ಜಾಸ್ತಿ ಹೋಗಿದೆ, ಪೆಟ್ರೋಲ್ ಡೀಸೆಲ್ ಗ್ಯಾಸ್.